ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳತಿಗೆ ನನ್ನ ಜೊತೆ ಎಸ್ ಕೆ ಪಿ ಜಿ. ಇವತ್ತು ನಿಮಗೆ ಹೂಕೋಸಿನ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಾಲು ಕೆಜಿ ಹೂಕೋಸ್ ಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಎಲ್ಲ ಹಚ್ಕೊಂಡು ಒಂದು ಕುದಿ ಬೇಯಿಸ್ಕೋಬೇಕು. ಒಂದು ಪಾತ್ರೆಗೆ ಹೂಕೋಸು, ಹಚ್ಚಿರೋ ಹೂಕೋಸು ಹಾಕ್ಕೊಂಡು ಒಂದು ಬೇಯಿಸೋದಕ್ಕೆ ಎಷ್ಟು ಬೇಕು ಪ್ರಮಾಣ ನೀರು ಹಾಕ್ಕೊಂಡಿದ್ದೀನಿ. 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ, ಹಂಗೆ 1 ಚಮಚ ಒಂದು ಕಾಲು ಟೀಸ್ಪೂನ್ ಆದರೂ ಅರಿಶಿನ ಹಾಕ್ಕೊಂಡು ಒಂದು ಕುದಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆಮೇಲೆ ಅದನ್ನ ಆರಿಸ್ಕೊಂಡು ಎತ್ತಿಟ್ಕೋಬೇಕು. ಆಮೇಲೆ ಇವಾಗ ಮಾಡೋದಕ್ಕೆ ವಿಧಾನ ತೋರಿಸ್ತಾ ಇದ್ದೀನಿ, ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತೇಳ್ಬಿಟ್ಟು. ಮೀಡಿಯಂ ಸೈಜ್ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗೆ. 1-2 ಹಸಿರುಮೆಣ್ಸಿಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಚೆನ್ನಾಗಿ ಚಚ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಅಥವಾ 2 ಗೆಡ್ಡೆ ಈರುಳ್ಳಿನ ಚೆನ್ನಾಗಿ ಹಚ್ಚಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಹಸಿದಾದರೂ ಹಸಿದಾದ್ರೆ ತುಂಬ ಚೆನ್ನಾಗಿರುತ್ತೆ, ಹಸಿದಿಲ್ಲ ಒಣ ಕರಿಬೇವಿನ ಸೊಪ್ಪು ಇರೋದ್ರಿಂದ ಒಣದೇ ಉಪಯೋಗಿಸ್ತಾ ಇದ್ದೀನಿ. ಮತ್ತು 1 ಕ್ಯಾಪ್ಸಿಕಮ್ನು ಸಣ್ಣದಾಗಿ ಹಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದು ಮೊದಲಿಗೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು. ಉಪ್ಪು ಮತ್ತು ಅರಿಶಿನ ಹಾಕಿ ಎಲ್ಲ ಚೆನ್ನಾಗಿ ಒಂದು ಮೀಡಿಯಂ ಕುದಿಯಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೂಕೋಸು. ಮತ್ತು ಒಗ್ಗರಣೆಗೆ 1 ಟೀಸ್ಪೂನು ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ, 1 ಟೀಸ್ಪೂನು ಸಾಸಿವೆ, 1 ಟೀಸ್ಪೂನು ಜೀರಿಗೆನ ತೊಗೊಳ್ತಾ ಇದ್ದೀನಿ. ಮತ್ತು ಹಾಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ಬಾಣಲೆ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿಯೋ ತನಕನೂ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹಿಂದೆಗೇ ನೋಡಿ ಸಿಡಿತಾ ಇದೆ ಸಾಸಿವೆ ಚಟಪಟ ಅಂತ. ಅದರೊಳಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರಿಂದೇ ಹಸಿರುಮೆಣಸಿನ್ಕಾಯಿನೂ ಹಾಕ್ಕೊಂಡು ಹಾಗೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿರುಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ. ಹಾಗೆ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿರುತ್ತೆ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲೇನೇ ಎಣ್ಣೆಯಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಂದೆಗೇ ಕ್ಯಾಪ್ಸಿಕಮು ಸ್ವಲ್ಪ ಬೆಂದಿದೆ, ಹಾಗೆ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊನೂ ಹಾಕಿ ಚೆನ್ನಾಗಿ ಎರಡನ್ನೂ ಬೇಯಿಸ್ಕೋತಾ ಇದ್ದೀನಿ. ಅದು ಟೊಮೊಟೊ ಎಲ್ಲ ಕರಗಬೇಕು, ಒಗ್ಗರಣೆಯಲ್ಲೇ ಕರಗಿ ಚೆನ್ನಾಗಿ ಅದ್ರದ್ದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ, ಮಿದುವಾಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಅದು ಟೊಮೊಟೊ ಬೇಯೋದಕ್ಕೆ ಟೊಮೊಟೊ ಹಾಕಿದಂಗೆ ಹಿಂದೆಗೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಟೊಮೊಟೊ ಕರಗಿಕೊಳ್ಳುತ್ತೆ, ಕರಗಿಕೊಂಡು ಚೆನ್ನಾಗಿ ಬೇಯುತ್ತೆ. ಮತ್ತು ಇವಾಗ ಬೇಯಿಸಿಟ್ಕೊಂಡಿರೋಂತಹ 1 ಕುದಿ ಬೇಯಿಸಿ ತೊಳೆದು ಇಟ್ಕೊಂಡಿರೋಂತಹ ಹೂಕೋಸನ್ನ ಹಾಕ್ಕೊತಾ ಇದ್ದೀನಿ. ಹೂಕೋಸು ಹಾಕ್ಕೊಂಡು ಚೆನ್ನಾಗಿ ಅದು ದಪ್ಪ ಇದ್ದರೆ ಸ್ವಲ್ಪ ಹಂಗೆ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ. ಸ್ಮ್ಯಾಶ್ ಥರ ಎಲ್ಲ ಅದು ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಉಪಯೋಗಿಸೋಂತಹ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಮಸಾಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ಬೇಯೋದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಅದು ತೀರಾ ಜಾಸ್ತಿ ನೀರು ಹಾಕೋಬೇಡಿ, ತೀರಾ ಕಡಿಮೆನೂ ಹಾಕೋಬೇಡಿ. ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿದೆ, ಬೆಂದಿದೆ ಚೆನ್ನಾಗಿ ಕುದಿಯತ್ತಿ. ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈಗ ನೋಡಿ ಕರಿ ರೆಡಿಯಾಗಿದೆ, ಕಾಲಿಫ್ಲವರ್ ಕರಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು, ತಿಂಡಿಗೆಲ್ಲ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳು ನೀನು.